ಏನಿದು ಸರಿಯಾಗಿ 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ರಾಯಣ್ಣ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಬರ್ತಾನೋ ಏನೋ. ಒಂದು ದಾರಿ ಕೈದು ನೋಡಿದ್ರಾಯ್ತು. ನಾನು ಯಾರ ದಾರಿಯನ್ನಾದ್ರೂ ಕಾಯ್ತೀನಿ, ಅದೆಲ್ಲ ನಿನಗ್ಯಾಕೆ? ನೀನು ಯಾರು ಬೇಕಾದರೂ ದಾರಿ ಕಾಯೀಶ್ವರಿ, ನನಗೆ ತೊಂದರೆನೇ ಇಲ್ಲ. ನೀ ನನ್ನವಳಾಗಿ ಸುಖ ನೀಡಿದರೆ ಸಾಕು. ಏನು, ನಾನು ನಿನ್ನವಳಾಗ? ಈಶ್ವರಿಯ ಹೃದಯ ಮಂದಿರದಲ್ಲಿ ಕುರಿ ಕಾಯುವ ಆ ರಾಯ ನನಗೆ ಮಾತ್ರ ಸ್ಥಳವಿದೆ. ನೋಡು, ಒಬ್ಬನಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬರಿಗೆ ದೇಹ ಒಪ್ಪಿಸಲು ನಾನೇನು ಹೇಸಿ ಹಣ್ಣಲ್ಲ. ನೋಡು, ಸುಮ್ಮನೆ ಈ ಈಶ್ವರಿಯನ್ನು ಕೆಲಕಿ ನಿನ್ನ ರುಂಡವನ್ನು ಕಳೆದುಕೊಳ್ಬೇಡ. ರುಂಡ ಈಶ್ವರಿ, ಈ ಕೋಮರಾಜನ ರುಂಡ ತೆಗೆಯಲು ನಿನ್ನಂತ 100 ಹೆಣ್ಣುಗಳನ್ನು ಚಂಡಿಯಾಗಿ ಬಂದರು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ನೋಡು ಕಾಮರಾಜ, ಇಲ್ಲದ ತಲೆಹರಟೆ ಮಾಡ್ಬಿಡ, ಸುಮ್ನೆ ಹೇಳ್ತಾ ಇದ್ದೀನಿ, ಮರ್ಯಾದೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗು, ಹೊರಟು ಹೋಗಲು ಬಂದಿಲ್ಲ ಈಶ್ವರಿ, ಹೊರಟು ಹೋಗಲು ಬಂದಿಲ್ಲ. ರಾಯಣ್ಣನ ಕೊರಳಿಗೆ ಕಟ್ಟಿದ ತಾಳಿಯನ್ನು ಕಿತ್ತು ಬಿಸಾಕಿ ನಾನು ಕಟ್ಟುವೆ ತಾಳಿ ಎಂಬ 3 ಗಂಟು. ನೋಡು ಕಾಮರಾಜ್, ನಿನ್ನ ಕೈಯಲ್ಲಿ ನನ್ನ ಕೊಳಿಗೆ 3 ಗಂಟು ಹಾಕೋದು ಅದು ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯ ಅಸಾಧ್ಯದ ಮಾತು ನುಡಿಯಬೇಡ ಈಶ್ವರಿ. ಈ ಕಾಮರಾಜ ಮನಸ್ಸು ಮಾಡಿದರೆ ಅಸಾಧ್ಯವೆಂಬುದು ಯಾವುದು ಇಲ್ಲ ಈ ಜಗದಲ್ಲಿ. ಸುಮ್ಮನೆ ನಿನ್ನ ಕೊರಲಿರುವ ತಾಳನ್ನು ಚಿತ್ತು ಬಿಸಾಕಿ ನಾ ಕಟ್ಟಿದ ತಾಳನ್ನು ಕಟ್ಟಿಸಿಕೊಂಡು ಪತಿ ಎಂದು ಸ್ವೀಕರಿಸು. ಇರದಿದ್ದರೆ ಬಲತ್ಕಾರದಿಂದ ನಿನ್ನ ಕೊರಲಿರುವ ತಾಳಿಯನ್ನು ಕಿತ್ತುಗಿದು ನಾ ಕಟ್ಟಿದ ತಾಳಿಯನ್ನು ನಾ ಕಟ್ಟುವೆ ತಾಳಿ ತಾಳಿ ಕಟ್ಟಿ ಸತಿ ಎಂದು ಸ್ವೀಕರಿಸುವನು. ಸ್ವಂತಲ ಮನಸ್ಸು ಮಾಡಿದ ನೀ ನನ್ನವಳಾಗುವ ಈಶ್ವರಿ. ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ನನ್ನ ಹರಕು ಮೆಟ್ಟಿನಿಂದ ಮಾತಾಡಿಸಬೇಕಾಗುತ್ತದೆ. ಎಚ್ಚರ ಎಚ್ಚರ ಪುಣ್ಯ ಪುರುಷನ ಗಂಡನಾದ ಈ ಕಾಮರಾಜನಿಗೆ ಚಪ್ಪಲಿಂದ ಮಾತನಾಡುತ್ತೇನೆ ಅಂತ ಹೆಣ್ಣೆ ಮುಗಿಯುತ್ತೇನೆ ನಿನ್ನ ಲೇ ಕಾಳ ಲೇ ಕಾಳ ಪತ್ರ ಇವಳನ್ನು ಹಿಡಿದುಕೊಳ್ಳಿ. ಇವಳನ್ನು ಇವಳ ಕೊರಳಲ್ಲಿರುವ ತಾಳನ್ನು ಕಿತ್ತು ಬಿಸಾಕಿ ನಾ ಕಟ್ಟುವೆ ತಾಳೆ. ಏ ಕಾಮರೆ, ನಿಲ್ಲಿಸು ಮಗನೇ ನಿನ್ನ 10 ಶೌರ್ಯ ಸಾಹಸವನ್ನ. ಏ ಯಾರೇ ನೀವು ತಿರುಕನ ಮಕ್ಕಳ, ಕಾಮರಾಜ್ ನಿಮ್ಮಂತ ನೆಲಕುಂಡಿಗಳನ್ನು ಸರ್ವನಾಶ ಮಾಡುವುದೇ ನಮ್ಮ ಹಠ. ಗಂಡುಗಲಿ ಹಾಲು ಒತ್ತಿ ಸೃಷ್ಟಿ ರಾಜ್ ನಿನ್ನ ತಂದೆ ತಾಯಿಗಳನ್ನು ಕೊಂದು ಬಾ ಅಂತ ಹೇಳಿ ಕಳಿಸಿದ್ರೆ ಮಗನೇ ತಿರುಗಿ ನನ್ನ ಮೇಲೆ ಸೂರುತ್ತಲವೇ. ಏ ಕಾಮರಾಜ್,
ನಿನ್ನನ್ನು ಹೆಂಚಿಂಚ ಕತ್ತರಿಸಿ ಹಾಕದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಮುಗಿದ ಮಗನೇ ನಿನ್ನ ಕಟ್ಟೆ ಸೃಷ್ಟಿರಾಜ್ ಏನ್ ಮಾಡ್ತೀವಿ ಏನು ಹೇಳಿದ್ರಾಯಣ್ಣ ತಂದೆ ತಾಯಿಗಳನ್ನು ಕಳ್ಕೊಂಡ ಈ ತಪ್ಪಲಿಯ ಬಾಳು ಹೌದು ಇಷ್ಟು ವರ್ಷ ಎಲ್ಲಿದ್ದೀಯಪ್ಪ ನೀನು ಅಣ್ಣ ಇಷ್ಟು ದಿನಗಳಾದರೂ ನಾವಿಬ್ಬರು ಒಡಹುಟ್ಟಿದ ಸಹೋದರರು ಎನ್ನುವುದನ್ನು ಅರಿಯದೆ ಇಬ್ಬರು ವೈರಿಗಳಂತೆ ಕಾಲ ಇಡೆವು ಅಣ್ಣ ಆ ಹಲಕ ನಮ್ಮ ಜಮೀನ್ದಾರ ನಮ್ಮ ಮನೆತನಕ್ಕೆ ತುಂಬಾ ಅನ್ಯಾಯ ಮಾಡಿದ್ದಾನೆ ಅದಕ್ಕಾಗಿ ಆ ಜಮೀನ್ದಾರನ ಪ್ರಾಣವನ್ನು ತೆಗೆದುಕೊಳ್ಳಬೇಕು ಒಂದು ಇಲ್ಲ ನನ್ನ ತಂಗಿ ಸೀತಾಳನ್ನು ಸತಿಯನ್ನು ಸ್ವೀಕರಿಸಬೇಕು ಈಗಲೇ ಹೋಗಿ ಆ ಜಮೀನ್ದಾರನ ಸಮಾಚಾರ ತೀರಿಕೊಂಡು ಬರೋಣ ನಡೆಯೋಣ ಹೋಗೋಣ ಆ ದುಷ್ಟ ಜಮೀನ್ದಾರನನ್ನು ಸರ್ವನಾಶ ಮಾಡಿದಾಗಲೇ ನಮ್ಮ ಮೋಕ್ಷಕ್ಕೆ ಶಾಂತಿ ನಡೆಯ ಹೋಗೋಣ ಆ ಈಶ್ವರಿ ನಡೆ ಹೋಗೋಣ ನಿಮ್ಮ ಅಣ್ಣನ ಸಮಾಚಾರ ತೆಗೆದುಕೊಂಡು ಬರೋದು